ಸ್ಟೂಡೆಂಟ್ಸ್ ಇಲ್ಲಿ ರ್ಯಾಂಕ್ ಕಾರಿಲೇಷನ್ ಗೆ 2019 ಕ್ವೆಶ್ಚನ್ ಪೇಪರ್ ಇದು ಇದು 14 ಮಾರ್ಕ್ಸ್ ಕೇಳಿದ್ದಾರೆ ಯಾವ ಲೆಕ್ಕದಲ್ಲಿ ಕೇಳಿದ್ರೋ ಗೊತ್ತಿಲ್ಲ ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ವೆಶ್ಚನ್ ಓಕೆನಾ ಫಸ್ಟ್ ಕ್ವೆಶ್ಚನ್ ಓದೋಣ 10 ಸ್ಟೂಡೆಂಟ್ಸ್ ಒಬ್ಟೇನ್ ದ ಫಾಲೋಯಿಂಗ್ ಮಾರ್ಕ್ಸ್ ಇನ್ ಸ್ಟಾಟಿಸ್ಟಿಕ್ಸ್ ಅಂಡ್ ಅಕೌಂಟೆನ್ಸಿ ಕ್ಯಾಲ್ಕುಲೇಟ್ ರ್ಯಾಂಕ್ ಕಾರಿಲೇಷನ್ ಸೊ 10 ಸ್ಟೂಡೆಂಟ್ಸ್ ದು ಸ್ಟಾಟಿಸ್ಟಿಕ್ಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ 10 ಸ್ಟೂಡೆಂಟ್ಸ್ ದು ಅಕೌಂಟೆನ್ಸಿ ಮಾರ್ಕ್ಸ್ ಕೊಟ್ಟಿದ್ದಾರೆ ನಾವು ಈ ಸ್ಟಾಟಿಸ್ಟಿಕ್ಸ್ ಅಲ್ಲಿ 10 ಸ್ಟೂಡೆಂಟ್ಸ್ ಗೆ ರ್ಯಾಂಕ್ ಕೊಡಬೇಕು ಈ 10 ಸ್ಟೂಡೆಂಟ್ಸ್ ಅಲ್ಲಿ ಫಸ್ಟ್ ಇಂದ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂತ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬಂದಿರ್ತಾರೆ ಅಕೌಂಟೆನ್ಸಿ ನಲ್ಲೂ ಕೂಡ ಹಾಗೆ ಬಂದಿರ್ತಾರೆ ಈಗ ನಾವು ಸ್ಟಾಟಿಸ್ಟಿಕ್ಸ್ ಕೊಡಬೇಕಾದ್ರೆ ರ್ಯಾಂಕ್ ಕೊಡಬೇಕಾದ್ರೆ R1 ಅಂತ ಹೇಳ್ತೀವಿ R2 ಅಂತ ಯಾರು ಕೋಣ ಅಕೌಂಟೆನ್ಸಿಗೆ ಕೋಣ ಓಕೆನಾ ಈಗ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸೇ 100 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಅನ್ಕೋಣ ಅನ್ಕೋಣ 100 ಮಾರ್ಕ್ಸ್ ಗೆ ಹೈಯೆಸ್ಟ್ ಯಾವ್ದಿದೆಯಪ್ಪ ಅಂದ್ರೆ 98 ಇದೆ ಕರೆಕ್ಟಾ ಬಟ್ 98 ಮಾರ್ಕ್ಸ್ ನ ಒಬ್ನು ಇಬ್ರು ಮೂರು ಜನ ತೆಗೆದಿದ್ದಾರೆ ಅಲ್ಲಿಗೆ ಮೂರು ಜನಕ್ಕೂ ಫಸ್ಟ್ ರ್ಯಾಂಕ್ ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ಡಿವೈಡೆಡ್ ಬೈ 3 ಅಲ್ಲಿಗೆ ಎಲ್ರಿಗೂ ಎಷ್ಟು ಬರುತ್ತೆ ಎಲ್ರಿಗೂ ಸೆಕೆಂಡ್ ರ್ಯಾಂಕ್ ಅಂತ ಕರೆಯೋಣ ಫಸ್ಟ್ ರ್ಯಾಂಕ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ ಎಲ್ರಿಗೂ ಏನ್ ಮಾಡ ಸೆಕೆಂಡ್ ರ್ಯಾಂಕ್ ಅಂತ ಕೊಟ್ಕೋಣ ಈಗ 98 ಸೆಕೆಂಡ್ ರ್ಯಾಂಕು 98 ಸೆಕೆಂಡ್ ರ್ಯಾಂಕು 98 ಸೆಕೆಂಡ್ ರ್ಯಾಂಕ್ ಅಲ್ಲಿಗೆ 3 ರ್ಯಾಂಕ್ ಆಗೋಯ್ತು ಮುಗಿತಾ ಮುಗಿತಾ ಇಲ್ವಾ ಮುಗಿತು ಹಾಗಾದ್ರೆ 98 ಗಿಂತ ಸ್ವಲ್ಪ ಕಡಿಮೆ ಯಾವ್ದಿದ್ಯಪ್ಪ ಅಂದ್ರೆ 90 ಇದೆ ಅದು 90 ಕೂಡ ಇಬ್ರು ತೆಗೆದಿದ್ದಾರೆ 90 ಒಬ್ನು 90 ಇಬ್ರು ಇಬ್ರು ತೆಗೆದಿದ್ದಾರೆ ಅಂದ್ರೆ ನಾಲ್ಕನೇ ರ್ಯಾಂಕ್ ಮತ್ತೆ ಐದನೇ ರ್ಯಾಂಕ್ ಅನ್ನ ಇಬ್ರು ಹಂಚಿಕೊಂಡಿದ್ದಾರೆ ಅಲ್ಲಿಗೆ ಎಷ್ಟು ಬರುತ್ತೆ 4.5 ಬರುತ್ತೆ ಸೊ ಅಲ್ಲಿಗೆ 4.5 ಮತ್ತೆ 4.5 ಅಲ್ಲಿಗೆ 5 ರ್ಯಾಂಕ್ ಆಯ್ತು 90ಕ್ಕಿಂತಲೂ ಕಡಿಮೆ ಇರ್ತಕ್ಕಂಥದ್ದು ಯಾವ್ದಪ್ಪ 87 ಅಲ್ಲಿಗೆ 6ನೇ ರ್ಯಾಂಕ್ 87 ಕೋಣ 87 ಕಡಿಮೆ ಇರೋದು ಯಾವ್ದಪ್ಪ 7ನೇ ರ್ಯಾಂಕ್ ಕೋಣ ಓಕೆನಾ 81 ಕಡಿಮೆ ಇರೋದು ಯಾವ್ದಪ್ಪ 80 ಇದು 8ನೇ ರ್ಯಾಂಕ್ ಕೋಣ 80 ಗಿಂತಲೂ ಕಡಿಮೆ ಇರೋದು ಇದು ಯಾವ್ದು ಇಲ್ವಾ 70 ಇದು 8ನೇ ರ್ಯಾಂಕ್ 9ನೇ ರ್ಯಾಂಕ್ 9ನೇ ರ್ಯಾಂಕ್ ಇನ್ನ 21ಕ್ಕೆ 10ನೇ ರ್ಯಾಂಕ್ ಕೊಡೋಣ ಓಕೆನಾ ಕೊಡೋಣ ಅಲ್ಲಿಗೆ 10 ರ್ಯಾಂಕ್ ಕೊಟ್ಟಾಯ್ತು ಈಗ ಸ್ಟಾಟಿಸ್ಟಿಕ್ಸ್ ಆಯ್ತು ಅಕೌಂಟೆನ್ಸಿಗೆ ಬರೋಣ ಅಕೌಂಟೆನ್ಸಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದಪ್ಪ ಇರೋದು ಅಂದ್ರೆ 80 ಇದೆ ಹೌದಾ 85 ಇದೆ 85ಗೆ ಫಸ್ಟ್ ರ್ಯಾಂಕ್ ಕೊಡೋಣ ಅದಾದ್ಮೇಲೆ 82ಗೆ ಸೆಕೆಂಡ್ ರ್ಯಾಂಕ್ ಕೊಡೋಣ ನೆಕ್ಸ್ಟ್ 80ಗೆ ಥರ್ಡ್ ರ್ಯಾಂಕ್ ಕೊಡೋಣ 80 ಗಿಂತಲೂ ಕಡಿಮೆ ಅಂದ್ರೆ 76 ಇಬ್ರು ತೆಗೆದಿದ್ದಾರೆ ಕರೆಕ್ಟಾ ಹಾಗಾದ್ರೆ ಇಲ್ಲೂ ಕೂಡ 4ನೇ ರ್ಯಾಂಕು 5ನೇ ರ್ಯಾಂಕು ಇಬ್ರು ತಗೊಂಡಿದ್ದಾರೆ 4.5 ಬಂತು ಹೌದಾ 4.5 ಓಕೆನಾ ಅಲ್ಲಿಗೆ 5 ರ್ಯಾಂಕ್ಸ್ ಆಯ್ತು 76 ಗಿಂತಲೂ ಕಡಿಮೆ ಯಾವ್ದಪ್ಪ 75 ಸೊ ಅಲ್ಲಿಗೆ 6ನೇ ರ್ಯಾಂಕು 75 ಕಡಿಮೆ ಯಾವ್ದಪ್ಪ 73 7ನೇ ರ್ಯಾಂಕ್ ಅದಕ್ಕೆ ಕೆಳಗಡೆ ಇರೋದು ಯಾವ್ದಪ್ಪ 78ನೇ ರ್ಯಾಂಕ್ ಅದಕ್ಕೆ ಕೆಳಗಡೆ ಇರೋದು ಯಾವ್ದಪ್ಪ 68 9ನೇ ರ್ಯಾಂಕ್ ಇನ್ನ ಇವನಿಗೆ 10ನೇ ರ್ಯಾಂಕ್ ಬಂತ ಅಲ್ಲಿಗೆ ಕ್ಲೀನ್ ಆಗಿ ರ್ಯಾಂಕಿಂಗ್ಸ್ ಕೊಟ್ಕೊಂಡ್ವಿ ಈಗ ನಮ್ಗೆ ಡಿ ತಗೋಣ ಡಿ ಅಂದ್ರೆ ಏನರ್ಥ R1 ಮೈನಸ್ R2 ಅಂದ್ರೆ 7 ಮೈನಸ್ 6 ಅಂದ್ರೆ ಎಷ್ಟು ಬರುತ್ತೆ 1 4.5 ಮೈನಸ್ 7 ಅಂತ ಹೇಳಿದ್ರೆ 2.5 10 ಮೈನಸ್ 1 ಅಂದ್ರೆ 9 6 ಮೈನಸ್ 8 ಅಂದ್ರೆ ಮೈನಸ್ 2 ಇದಲ್ವಾ ಕರೆಕ್ಟಾ ಓಕೆ ಇದು ಮೈನಸ್ 2.5 ಇದು ಪ್ಲಸ್ 6 ಇದು ಮೈನಸ್ 8 ಇದು 0 ಕರೆಕ್ಟಾ ಇದು ಮೈನಸ್ 7 ಇದು ಪ್ಲಸ್ 6 ಕರೆಕ್ಟಾ ಏನಪ್ಪ ಸರಿ ಇದೆಯಾ ಓಕೆ ಈಗ ಡಿ ಸ್ಕ್ವೇರ್ ಮಾಡೋಣ ಅಂದ್ರೆ 1 × 1 ಇಸ್ 1 2.5 × 2.5 6.25 ಕರೆಕ್ಟಾ 6.25 9 × 9 81
करेक्टा 2 इंटू 2 4 2.5 अगेन 6.25 6 6 are 36 8 8 are 64 0 into 0 10 7 7 are 49 6 6 are 36 total ಮಾಡ್ಕೊಳ್ಳಿ 36 ನ ಐ ಮೀನ್ ಡಿ ಸ್ಕ್ವೇರ್ ನ ಮಾಡ್ಕೊಂಡ್ರೆ ಇದು 0.5 6 15 19 25 31 35 35 36 42 43 7 11 17 20 28 283.56 1 by 12 into m cube minus m, correct? Plus 1 by 12 into m cube minus m, it worked out there, divided by n cube minus n. Is there a formula? Is there a formula? Pakka is there a formula? Iga, sir, idu yen anta namage artha agilla, inno sari helikodti. ನೋಡಿ ಸಿಕ್ಸ್ ಅನ್ನೋದು ಕಾಮನ್ ಓಕೆನಾ ಈ ಸಮೇಶನ್ ಡಿ ಸ್ಕ್ವೇರ್ ಕಂಪಲ್ಸರಿ ಕಾಮನ್ ಅದು ಓಕೆನಾ ಈಗ ಒನ್ ಮೈನಸ್ ಸಿಕ್ಸ್ ಇಂಟು ಓಕೆನಾ ಸಿಗ್ಮಾ ಡಿ ಸ್ಕ್ವೇರ್ 283.50 ಪ್ಲಸ್ 1/12 ಇಂಟು ಸರ್ ಎಂ ಕ್ಯೂಬ್ ಅಂದ್ರೆ ಏನು ಎಂ ಕ್ಯೂಬ್ ಅಂದ್ರೆ ಈ ರ್ಯಾಂಕ್ ಅಲ್ಲಿ ಆರ್ ಒನ್ ಅಲ್ಲಿ ಓಕೆನಾ ಆರ್ ಒನ್ ಅಲ್ಲಿ ನಮಗೆ ಈ 798 ಅನ್ನೋದು ಮೂರ್ ಸಾರಿ ರಿಪೀಟ್ ಆಗಿದೆ ಕರೆಕ್ಟ್ ನೋಡಿ ಇದು ಹೌದಾ ಮೂರ್ ಸಾರಿ ರಿಪೀಟ್ ಆಗಿದೆ ಮೂರ್ ಸಾರಿ ರಿಪೀಟ್ ಆಗಿರೋದನ್ನ 3³ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ 3³ ಅಂತ ಹೇಳ್ತೀವಿ ಎರಡ್ ಸಾರಿ ರಿಪೀಟ್ ಆಗಿರೋದು ನೋಡಿ 99 ಎರಡ್ ಸಾರಿ ರಿಪೀಟ್ ಆಗಿದೆ ಎರಡ್ ಸಾರಿ ರಿಪೀಟ್ ಆಗೋದನ್ನ 2³ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಅಲ್ಲಿಗೆ ಆರ್ ಒನ್ ನಲ್ಲಿ ಒಂದು ರ್ಯಾಂಕ್ ಮೂರ್ ಸಾರಿ ರಿಪೀಟ್ ಆಗಿದೆ ಇನ್ನೊಂದು ರ್ಯಾಂಕ್ ಎರಡ್ ಸಾರಿ ರಿಪೀಟ್ ಆಗಿದೆ ಮೂರ್ ಸಾರಿ ರಿಪೀಟ್ ಆಗಿರೋದನ್ನ 3³ - 3 ಅಂತ ಕರಿತೀನಿ ಎರಡ್ ಸಾರಿ ರಿಪೀಟ್ ಆಗಿರೋದನ್ನ 2³ - 2 ಅಂತ ಕರಿತೀನಿ ಅದೇ ತರ ಆರ್ ಟೂ ನಲ್ಲಿ ನೋಡಿದ್ರೆ ಒಂದು ರ್ಯಾಂಕ್ ಎರಡ್ ಸಾರಿ ರಿಪೀಟ್ ಆಗಿದೆ ಹೌದಾ ಹೆಸರಿ ಎರಡ್ ಸಾರಿ ಹಾಗಾದ್ರೆ 2³ - 2 ಓಕೆನಾ 2³ - 2 ಕ್ಲಿಯರ್ ಆಯ್ತಾ ಈಗ ನಿಮ್ ಡೌಟ್ ಆಯ್ತಾ ಇಲ್ವಾ ಆಗಿದೆ ಈಗ ಎನ್ ಅಂದ್ರೆ ಎಷ್ಟಪ್ಪ ಇದೆ 10 ಅಂತ ಇದೆ 10³ - 10 ಈಗ 1 - 6 ಹಾಗೆ ಉಳಿಸ್ಕೋಣ 283.50 ಹಾಗೆ ಉಳಿಸ್ಕೋಣ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ 3³ ಅಂತ ಹೇಳಿದ್ರೆ 3 3s are 9 9 3s are 27 27 ಅಲ್ಲಿ 3 ಹೋದ್ರೆ 24 24 × 1/12 ಅಂದ್ರೆ 2 ಬರುತ್ತೆ ಓಕೆನಾ ಯಾವಾಗ್ಲೂ ಅಷ್ಟೇ 1/12 × 3³ - 3 ಅಂದ್ರೆ 2 ಅಂತ ಲೆಕ್ಕ ಇಟ್ಕೊಳ್ಬೇಕು ಯಾವಾಗ್ಲೂ ಅಷ್ಟೇ ಕಣ್ಣು ಮುಚ್ಕೊಂಡು ಹಾಕ್ತೀವಿ ಪರವಾಗಿಲ್ಲ ಸೊ ಅಲ್ಲಿಗೆ 2 ಕ್ಲಿಯರಾ ಇಲ್ಲಿ 2³ ಅಂತ ಇದ್ರೆ ಯಾವಾಗ್ಲೂ 0.5 ಹೆಂಗೆ ಅಂತ ಹೇಳ್ತೀನಿ 2 2s are 4 4 2s are 8 8 - 2 ಅಂದ್ರೆ 6 6 / 12 ಅಂದ್ರೆ 0.5 ಅಂತ ಆಯ್ತಾ ಇಲ್ಲೂ ಕೂಡ ಏನಿದೆ 1/12 × 2³ - 2 ಅಂತ ಇದೆ ಅಲ್ಲೂ ಕೂಡ ಏನ್ ಬರುತ್ತೆ 0.5 ಬರುತ್ತೆ ಡಿವೈಡೆಡ್ ಬೈ 10³ ಅಂದ್ರೆ 1000 10 × 10 = 100 100 × 10 = 1000 -10 ಈಗ 1 - ಈಗ 283 285 285 286 286.5 × 6 ಬರೀ 286.5 × 6 1719 ಕರೆಕ್ಟ್ ಇದು 990 ಕರೆಕ್ಟ್ ಏನಪ್ಪ ಈಗ 1 - 1719 ಡಿವೈಡೆಡ್ ಬೈ 990
1.73 ಹೋದ್ರೆ ನಮಗೆ -0.73 ಆನ್ಸರ್ ಬರುತ್ತೆ. ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬೇಕಾ ಬೇಡವಾ? ಬೇಕಾ? ಪಟ್ ಅಂತ ಬರ್ಕೊಳ್ಳಿ. ಈಸಿ ಆಗಿದ್ಯಾ? ಇದೊಂದು ಫಾರ್ಮುಲಾ ನೋಡಿ, ಮೂರು ಸಾರಿ ರಿಪೀಟ್ ಆಗಿದ್ರೆ 3³ ಅಂತ ಕರೀರಿ, ಎರಡು ಸಾರಿ ರಿಪೀಟ್ ಆಗಿದ್ರೆ 2³ ಅಂತ ಕರೀರಿ. ಸಪೋಸ್ ಯಾವ್ದೋ ಒಂದು ರ್ಯಾಂಕ್ ನಾಲ್ಕು ಸಾರಿ ರಿಪೀಟ್ ಆಗಿತ್ತು ಅಂತ 4³ ಅಂತ ಹಾಕೊಳ್ಳಿ. ಇನ್ನೊಂದು ಯಾವ್ದೋ ನಂಬರ್ 5 ಟೈಮ್ಸ್ ರಿಪೀಟ್ ಆಗಿದೆ, ಆಗ 5³ ಅಂತ ಹಾಕೊಳ್ಳಿ. ಎಂ ಅನ್ನೋದು ನಂಬರ್ ಆಫ್ ಟೈಮ್ಸ್ ಇಟ್ ಈಸ್ ರಿಪೀಟೆಡ್. ಹೆಂಗ್ ಬೇಕಾದ್ರೂ ಹಾಕ್ಬೋದು ನೀನು, ಇದನ್ ಬೇಕಾದ್ರೆ 2 ಟೈಮ್ಸ್ ರಿಪೀಟ್ ಆಗಿರೋದನ್ನ ಬೇಕಾದ್ರೂ ಹಾಕ್ಬೋದು, ನೀನ್ ಮಿಕ್ಸ್ ಬೇಕಾದ್ರೆ ಹಾಕ್ಬೋದು. ಎಷ್ಟು ರಿಪೀಟ್ ಆಗಿದೆಯೋ ಅಷ್ಟು ಸಾರಿನೂ ಕಂಟಿನ್ಯೂಯೇಷನ್ ಆಗ್ತಾ ಹೋಗ್ತದೆ. ಕ್ಲಿಯರಾ?